ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಮತ್ತೊಂದು ಚರ್ಚಾ ವಿಷಯದೊಂದಿಗೆ ನಾವು ವಾಪಸ್ಸಾಗಿದ್ದೀವಿ. ಎಂದಿನಂತೆ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೊತವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಅಥವಾ ಈ ಒಂದು ವರ್ಷದಲ್ಲಿ ಅತ್ಯಾಚಾರ ಪ್ರಕರಣಗಳು ಮೇಲಿಂದ ಮೇಲೆ ಕೇಳಿ ಬರ್ತಾ ಇದೆ. ಎಸ್ಪೆಷಲಿ ಈಗ ಈ ಕೋಲ್ಕತ್ತಾ ಪ್ರಕರಣ ಹೊರಗಡೆ ಬಂದಾಗಿನಿಂದ ಅಂತೂ ಅಲ್ಲಾಯ್ತು ಇಲ್ಲಾಯ್ತು ಪ್ರತಿ ದಿನ ಕೇಳ್ತಾನೆ ಇದ್ವಿ. ಪ್ರತಿ ದಿನ ಒಂದು ಕಡೆ ಬಿಟ್ಟು ಮೂರ್ನಾಲ್ಕು ಕಡೆಗಳಲ್ಲಿ ಅತ್ಯಾಚಾರಗಳಾದವು ಅನ್ನುವಂತಹ ಮಾತುಗಳನ್ನ ಅನ್ನುವಂತಹ ಸುದ್ದಿಗಳನ್ನ ಕೇಳ್ತಾನೆ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಚರ್ಚೆಯನ್ನ ಮಾಡೋದಕ್ಕೆ ಅಂತ ಬಂದಿದ್ದೇವೆ. ಸರ್, ಕೋಲ್ಕತ್ತಾ ಟ್ರೈನಿ ವೈದ್ಯ ಪ್ರಕರಣ ಹೊರಗಡೆ ಬಂದಾಗಿನಿಂದನೂ ಕೂಡ ಈವರೆಗೂ ಅತ್ಯಾಚಾರ ಪ್ರಕರಣಗಳು ಇನ್ನಷ್ಟು ಜಾಸ್ತಿ ಆಗಿದೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಸರ್, ಒಂದು ಈ ಒಂದು ತಿಂಗಳಲ್ಲಿ ಎಷ್ಟರ ಮಟ್ಟಿಗೆ ಅತ್ಯಾಚಾರಗಳಾಗಿದ್ದಾವೆ ಮತ್ತು ಎಷ್ಟು ಜನ ಅದರಲ್ಲಿ ಆರೋಪಿಗಳು ಬಂಧನ ಆಗಿದ್ದಾರೆ? ಸರ್, ಈಗ ಕರ್ನಾಟಕದ ಮಟ್ಟಿಗೆ ಹೇಳಬೇಕಾದ್ರೆ ಕಳೆದ 7 ತಿಂಗಳಲ್ಲ 340 ಅತ್ಯಾಚಾರಗಳಾಗಿದಾವೆ ಅಂತ ರಿಪೋರ್ಟ್ಗಳಿದಾವೆ ಕರ್ನಾಟಕದ ಮಟ್ಟಿಗೆ. ಇನ್ನು ರಾಷ್ಟ್ರ ಮಟ್ಟದಲ್ಲೇ ವಿಚಾರ ಮಾಡಿದಾಗ ಪ್ರತಿ ವರ್ಷ ಈಗಿನ ಕಳೆದ ಒಂದು ಏನು ನಿರ್ಭಯಾ ಹತ್ಯಾಕಾಂಡ ಆಯ್ತಲ್ಲ ಅದರ ನಂತರದಲ್ಲಿ ಅದಕ್ಕೆ ಪೂರ್ವದಲ್ಲೇ ವರ್ಷಕ್ಕೆ 25 ಆನರ್ ಆವರೇಜ್ ಇತ್ತು. ಅಷ್ಟು ಜನ ಏನಪ್ಪ ಒಂದು ಅತ್ಯಾಚಾರ ನಡೆಯುವಂಥ ಕೆಲಸಗಳಾಗ್ತಾಯಿದ್ವು. ಆದರೆ ಇತ್ತೀಚೆಗೆ ಅದು ಹೆಚ್ಚಾಗ್ತದೆ ವರ್ಷದಿಂದ ವರ್ಷಕ್ಕೆ ಅತ್ಯಾಚಾರ ಪ್ರಕರಣ 35,000 ಮೇಲ್ಪಟ್ಟು ಆಗ್ತಾ ಇದ್ದಾವೆ ಅಂತ ಒಂದು ವರದಿಗಳು ಬರ್ತಾ ಇದ್ದಾವೆ. ಪ್ರತಿ ವರ್ಷ ಹೆಚ್ಚಾಗ್ತಾ, ಆದರೆ ಇದರ ಶಿಕ್ಷೆ ಎಷ್ಟು ಜನಕ್ಕೆ ಆಗಿದಪ್ಪ ಅಂದರೆ 25-28 ಅಷ್ಟೇ ಪರ್ಸೆಂಟ್ ಜನಕ್ಕೆ ಆಗಿದೆ. 100 ರಲ್ಲಿ 28 ಜನರಿಗೆ ಬಟ್ 29 ಜನರಿಗೆ ಶಿಕ್ಷೆ ಆಗ್ಯದ, ಉಳಿದವ್ರು ಯಾರಿಗೂ ಶಿಕ್ಷೆ ಆಗಿಲ್ಲ ಅನ್ನೋದು ಸಹಿತ ರಿಪೋರ್ಟ್ಸ್ ಇದ್ದಾವೆ. ಇದನ್ನ ಯಾಕೆ ಒತ್ತಿ ಹೇಳಬೇಕಾಗಿದ್ದಪ್ಪ ಅಂದ್ರೆ ಇಷ್ಟು ರಿಪೋರ್ಟ್ ಆಗಿದ್ದಾವೆ ಅತ್ಯಾಚಾರ ಆಗಿದಾವೆ ಅಂತೇಳಿ ಮತ್ತೇನು ಆಗಿದಾವೆ ಅಂತ ರಿಪೋರ್ಟ್ ಇದ್ರು. 35,000 ಎಡಬರ ಇದ್ದಾಗ ಅದು ಬರೀ 20% ಅದು 25% ಬಟ್ 30 ಇಲ್ಲರಿ 30% ಅಂದರೆ 70 ಜನ ತಪ್ಪಿಸಿಕೊಳ್ಳೋದು ಅಂದರೆ ಒಂದು ಈ ತನಿಖೆಯಲ್ಲಿ ದೋಷ ಇರ್ಬೋದಾ ಅಥವಾ ಮತ್ತಾವುದೋ ಕಾರಣಕ್ಕಾಗಿ ತಪ್ಪಿಸ್ಕೊಂಡು ಹೋಗ್ತಿರ್ಬೋದು. ಶಿಕ್ಷೆ ಆಗಬೇಕು, ಶಿಕ್ಷೆ ಬೇಕಾ ಮತ್ತು ಬೇರೆ. ಇನ್ನು ಇದೊಂದು ಒಂದು ಕಡೆ ಇಟ್ಟೆ, ಇನ್ನೊಂದು ಕಡೆ ವಿಚಾರ ಮಾಡಿದಾಗ ಇವು ಯಾಕೆ ಹೆಚ್ಚಾಗ್ತಾ ಇದ್ದಾವ ಅಂದಾಗ ವಿಶೇಷವಾಗಿ 3 ಪ್ರವೃತ್ತಿಗಳಲ್ಲಿ ಕಾಮನು ಒಂದಿಲ್ಲ ಅಂತಲ್ಲ, ಆ ಕಾಮವನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡೋದ್ರಲ್ಲಿ ಸೋತಿದ್ದೇವ. ಇದಕ್ಕಿಂತ ಮುಖ್ಯವಾದ ಒಂದು ವೈಚಾರಿಕವಾಗಿ ಚಿಂತನೆ ಮಾಡಬೇಕಾಗಿದ್ದೇವೆ. ಅತ್ಯಾಚಾರದ ಬಗ್ಗೆ ಸುಮ್ಮನೆ ಅವ್ರು ಶಿಕ್ಷೆ ಕೊಡಿಸ್ಬೇಕು, ಹಾಗೆ ಮಾಡಬೇಕು. ಮತ್ತು ನಿರ್ಭಯ ಹತ್ಯಾಕಾಂಡ ಮೇಲಂತೂ ಇದು ಆಗಲೇಬಾರದು. ಇತ್ತೀಚೆಗೆ ಆ ಪ್ರಮಾಣದಲ್ಲಿ ಅದರಲ್ಲಿ ಸಾಕಷ್ಟು ಕಾನೂನುಗಳನ್ನು ಸೇರಿಸಿದ್ದಾರೆ. ಆದರೂ ಇನ್ನೂ ಮಾಡಬೇಕು ಅಂತ ನಮ್ಮ ಮಹಿಳಾ ಸಂಘಟನೆಗಳು ಕೇಳ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಅದರ ನಂತರ ಏನಪ್ಪ ಅಂದ್ರೆ ವರ್ಮಾ ಸಮಿತಿ ಅಂತ ಬರ್ತದೆ. ನಿರ್ಭಯ ಘಟನೆ ಆದಮೇಲೆ ವರ್ಮಾ ಸಮಿತಿ ಶಿಫಾರಸು ಮಾಡ್ತದೆ. ಆದ ಶಿಫಾರಸಿನ ಪ್ರಕಾರನ ನೀವು ಕಾನೂನು ಮಾಡ್ರಿ ಅಂತೇಳಿ ನಮ್ಮ ಅಖಿಲ ಭಾರತ ಮಹಿಳಾ ಸಂಸ್ಕೃತಿ ಸಂಘಟನೆ ರಾಜ್ಯ ಘಟಕದ ಅಧ್ಯಕ್ಷೆ ಆದಂಥ ಮಹಿಳಾ MN ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಅದಾದ ಕಡಿಮೆ ಆಗ್ಬೋದು, ಇರ್ಬೋದು ಅವ್ರ ದೃಷ್ಟಿಕೋನ ತಪ್ಪತ್ತ ಹೇಳೋದಿಲ್ಲ, ಬಟ್ ಇದು ಕಡಿಮೆ ಆಗ್ತದೂ ಗ್ಯಾರಂಟಿ ಬರ್ತಾ ಇಲ್ಲ. ಯಾಕಂದ್ರೆ ನಿರ್ಭಯ ಹತ್ಯಾಕಾಂಡ ಆದ ಸಾಕಷ್ಟು ಚೇಂಜ್ ಮಾಡಿದ್ರು ಕಾನೂನೆಲ್ಲ. ಅದು ಮಾಡಿದ ನೋಡಿದ್ರಪ್ಪ ಅಂದ್ರೆ ಇಷ್ಟರೊಳಗೆ ಭಾಳಷ್ಟು ಕಡಿಮೆ ಆಗ್ತಾಯಿತ್ತು. ಅದರ ಅದ್ರ ವಿರುದ್ಧ ಆಗ್ಲಿಕ್ಕೆ ಇದಕ್ಕೆ ಕಾರಣ ಏನು ಅನ್ನೋದು ಇವತ್ತು ಎಲ್ಲರೂ ಚಿಂತನೆ ಮಾಡಬೇಕಾಗಿದೆ. ಮತ್ತು ವಿಶೇಷವಾಗಿ ಇದು ಅತ್ಯಾಚಾರ ಅನ್ನುವಂಥದ್ದು ಏನದಲ್ಲ, ಇದು ಮಾನಸಿಕ ಪಾಪ ಚಿತ್ರ ವಿಷಯ. ಹೆಣ್ಮಕ್ಳಿಗೆ ಚಿತ್ರ ವಿಷಯ ಕೆಲವೊಮ್ಮೆ ಇಡೀ ಜೀವನ ಪರ್ಯಂತ ಕಹಿಯನ್ನು ಅನುಭವಿಸುವಂಥ ಪರಿಸ್ಥಿತಿ ತೋರುವಂಥದ್ದು. ಅದಕ್ಕೆ ಇದನ್ನು ನಿಯಂತ್ರಣ ಮಾಡಬೇಕಾದ್ರೆ ಇವತ್ತು ಕೇವಲ ಶಿಕ್ಷೆ ಒಂದೇ ಅಲ್ಲ, ನಮ್ಮಲ್ಲಿ ಏನೋ ಈ ಒಂದು ದಿಶೆಯಲ್ಲಿ ಶಿಕ್ಷಣದಲ್ಲಿ ಏನಾದರೂ ಪರಿವರ್ತನೆ ಮಾಡಿಕೊಂಡು ಮಕ್ಕಳ ಅಥವಾ ಒಂದು ಯೌವನದ ಒಂದು ಹದಿಹರೆಯದ ಮಕ್ಕಳೆಲ್ಲ ಇದರ ಬಗ್ಗೆ ಒಂದು ಏನಪ್ಪ ಅಂತ ತಿಳುವಳಿಕೆ ಕೊಡುವಂಥದ್ದು, ಜೊತೆಗೆ ಸಾಮಾಜಿಕ ಸಾಂಸ್ಕೃತಿಕ ತಿಳುವಳಿಸೋದು ಇಂಪಾರ್ಟೆಂಟ್ ಅದ. ಮಾನಸಿಕ ವಿಚಾರ ಬದಲಾಗುವಂಗೆ ಅದೇ ಕಾಲಕ್ಕೆ ಒಂದು ಸಾತ್ವಿಕ ಸಮಾಜ ತಯಾರು ಮಾಡುವಲ್ಲ. ಸಾತ್ವಿಕ ಅಂತ ಈಗ ಧರ್ಮಗಳು ಸಹ ಸಾಕಷ್ಟು ಪ್ರಯತ್ನ ಮಾಡಿದ್ದಾವೆ. ಧರ್ಮಗಳಲ್ಲಿ ಒಂದು ಅರಿಷಡ್ ವರ್ಗಗಳು ಅಂತ ಬರ್ತವೆ, ಅದನ್ನು ಕಾಮ ಮೊದಲು ಬರ್ತದೆ. ಅವರೆಲ್ಲರೂ ಅಷ್ಟು ಪ್ರಯತ್ನ ಮಾಡಿದರೂ ಸಹಿತ ಇದು ನಿಯಂತ್ರಣ ಆಗ್ತಾ ಇಲ್ಲ. ಇದು 3 ಪ್ರವೃತ್ತಿ, ಅದರಲ್ಲಿ 2 ಮಾತಿಲ್ಲ. ಇದು ನಿಸರ್ಗ ಇದ್ದಂಗೆ ನೀರು ಯಾಕೆ ಹರಿತದೆ ಅಂದರೆ ಹರಿದ್ರೆ ಅದರ ಉದ್ಯೋಗ ಗಾಳಿ ಯಾಕೆ ಹೋಗ್ತದೆ ಅದು ಕರೆಕ್ಟ್. ಆದರೆ ಅದನ್ನೆಲ್ಲ ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳೋಂಥದ್ದು ನಮ್ಮಲ್ಲಿ ಇವತ್ತಿನವರೆಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ, ಯಕ್ಷ ಪ್ರಶ್ನೆ ಅದ. ಯಾಕಂದರೆ ಎಲ್ಲಿವರೆಗೆ ಮನಸ್ಸು ಪರಿವರ್ತನೆ ಆಗುವುದಿಲ್ಲೋ, ಎಲ್ಲಿವರೆಗೆ ಮಾನಸಿಕ ಮನುಷ್ಯ ಪ್ರಬುದ್ಧನ ಆಗುವುದಿಲ್ವೋ, ಎಲ್ಲಿವರೆಗೆ ಇವೆಲ್ಲ ಎಲ್ಲಿವರೆಗೆ ಎಲ್ಲಿವರೆಗೆ ಇದಿಲ್ಲ, ಇವು ಅಲ್ಲಿವರೆಗೂ ಆಗ್ತಾ ಹೋಗುವಂಥದ್ದು. ಮತ್ತು ನಾನು ಇನ್ನೂ ಮತ್ತೆ ಹೇಳ್ತಾ ಇರ್ತೀನಿ ನಿಮ್ಗೆ ಏನಪ್ಪ ಅಂತಂದ್ರೆ
ಹಮ್ಮುರಾಬಿ ಶಾಸನ ನಾವು ಕೇಳಿದ್ವಿ, ಮೂಗಿ ಮೂಗ ಕಣ್ಗೆ ಕಣ್ಣ ಮತ್ತೊಂದನ್ನುವಂಥದ್ದು ನಾವು ಕೇಳಿದ್ವಿ. ಅದನ್ನು ನೋಡಿದ್ರಪ್ಪ ಅಂದ್ರೆ ಇಂಥವು ನಡಿಲೇಬಾರದ್ರಿ, ಶಿಕ್ಷೆಯಿಂದ ಇದು ಏನೋ ಕಡಿಮೆ ಆಗ್ತಾ ಇದ್ರೆ ಹಂಗಂದ್ರೆ ಶಿಕ್ಷೆ ಇರಬಾರ್ದು ಅಂತ ಹೇಳ್ತಾ ಇರಲಿಲ್ಲ, ಮತ್ತು ಅದು ಅಪಾರ್ಥ ಆಗುವಂಥದ್ದು ಆಗಬಾರ್ದು. ಶಿಕ್ಷೆ ಅಂತ ಬೇಕು, ಭಯ ಬೇಕು, ಆದರೆ ಭಯದಕ್ಕಿಂತ ಹೆಚ್ಚಾಗಿ ಅವರಲ್ಲೇ ಮನಗಾನಿಸುವಂಥ ಒಂದು ವ್ಯವಸ್ಥೆ ಅಂತ ಅನ್ಬೇಕಾಗ್ಯದ. ಪ್ರತಿಯೊಂದು ಹೆಣ್ಣು ಮಗುವಿನ ಬಗ್ಗೆ, ಹೆಣ್ಣು ಮಗುವಿನಲ್ಲೇ ಮತ್ತು ಗಂಡಸಿನಲ್ಲೂ ಸಹಿತ ನಾವು ತಿಳುವಳಿಕೆ ಕೊಡಬೇಕಾಗಿದೆ, ಇದು ತಪ್ಪು ಸರಿ ಅಂತ. ಮತ್ತು ಈ ಥರ ಅಂತ ಈ ಶಿಕ್ಷಣ ತಿಳಿ ಕೊಡೋದ್ರಲ್ಲಿ ಕಡಿಮೆ ಆಗಿದೆ ಸೋತ ಅಂತ ಹೇಳ್ತಾ ಇಲ್ಲ, ಆದರೆ ನಾವು ಇಡೀ ವ್ಯವಸ್ಥೆಯನ್ನು ಶಿಕ್ಷಿತರನ್ನಾಗಿ ಮಾಡೋದ್ರಲ್ಲಿ ಸೋತಾ ಇರ್ತೀವಿ. ಹಾಗಂತೇಳಿ ವಿದೇಶಗಳಲ್ಲಿ ಇದು ಕಡಿಮೆ ಐತೆ ಅಂತ ಹೇಳ್ತಾ ಇಲ್ಲ, ಅಂದರೆ ಅಲ್ಲೇ ತಿಳುವಳಿಕೆ ಹೆಚ್ಚಾಗಿದೆ, ಅದಕ್ಕೊಂದು ಮತ್ತೊಂದು ರೀತಿಯಾದಂಥ ವ್ಯಾಖ್ಯಾನಗಳು ಮಾಡಿದ್ದಾರೆ ಅವರು. ಮತ್ತು ಅದಕ್ಕೆ ಯಾಕಪ್ಪ ಅಂತಂದ್ರೆ ನಿಸರ್ಗವನ್ನು ಅಂದರೆ ಪ್ರವಾಹ ತಡೀಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಪ್ರವಾಹಗಳು ಬಂದು ಹೋದ ನಂತರ ನಾವು ಯಾವ ರೀತಿ ಅಂತ ಪ್ರವಾಹ ಬಂದಾಗ ನಾವು ಏನೇನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಕೆಲವೊಂದು ಯೋಚನೆ ಮಾಡಿದಂಗೆ ಇದಕ್ಕೂ ಸಹಿತ ಇದು ಬಂದಾಗ ಬಂದು ಹೋದ ನಡೀತಾಗಲಿ ನಾವು ಎಂಥ ಸಮಾಜವನ್ನು ರಚನೆ ಮಾಡಬೇಕು, ಮತ್ತು ಆ ಸಮಾಜದಲ್ಲಿ ಏನಿರಬೇಕು ಏನಿರಬಾರ್ದು ಅನ್ನೋದ್ರ ಬಗ್ಗೆ ಮರುಚಿಂತನೆ ಆಗಬೇಕು. ಮರುಚಿಂತನೆ ಹೆಂಗಪ್ಪ ಅಂತಂದರೆ ಎಲ್ಲರೂ ಶಿಕ್ಷಿತರಾದ್ರೆ ಎಲ್ಲರೂ ಕನ್ವಿನ್ಸ್ ಆಗುವಂಥ ಒಂದು ಕೆಲವೊಂದು ಸಾಧ್ಯಗಳು ಬರ್ತವೆ, ಗೊತ್ತಾಗ್ತವೆ. ಒಂದೊಂದು ಒಂದು ವ್ಯಕ್ತಿ ಅಭಿಪ್ರಾಯ ಯಾಕಂದರೆ ಮನುಷ್ಯನ ಬದಲು ಮಾಡಿಸೋದು ಯಾವುದಪ್ಪ ಅಂದರೆ ಅತ್ಯಂತ ಪ್ರಬಲ ಅಸ್ತ್ರ ಯಾವುದಂದ್ರೆ, ಮತ್ತು ನಾವು ಇವತ್ತು ಏನಾದರೂ ನಾಗರಿಕರಾಗಿ ಈ ಹಂತಕ್ಕೆ ಬಂದು ನಿಂತಿದ್ರೆ ಅದಕ್ಕೆ ಕಾರಣೀಕರ್ತರು ಕಾರಣೀಭೂತರು ಈ ಒಂದು ನಮ್ಮ ಸಂಸ್ಕೃತಿ ಅಥವಾ ನಮ್ಮ ಈ ಇಲ್ಲಿವರೆಗೆ ಬಂದಂಥ ವ್ಯವಸ್ಥೆ. ಅದಕ್ಕೆ ಈ ದಿಸೆಯಲ್ಲೇ ಒಂದಿಷ್ಟು ಚರ್ಚೆ ಅನ್ನೋಕ್ಕಿಂತ ಸೂಕ್ಷ್ಮ ಸಂಶೋಧನೆ, ಅದಕ್ಕಿಂತ ಹೆಚ್ಚಿಗೆ ನಾವು ಇನ್ವೆನ್ಷನ್ ಅಂತೀವಿ. ಇನ್ವೆನ್ಷನ್ ಅಂದರೆ ಹೊಸದನ್ನು ಏನಾದರೂ ಹುಡುಕಿ ನೋಡ್ಬೇಕಪ್ಪ ಇದಕ್ಕಂತ. ಓಕೆ, ಈ ಒಂದು ವರ್ಮಾ ಆಯೋಗ ಅಂತ ಏನಿದೆ, ಆ ಒಂದು ವರ್ಮಾ ಸಮಿತಿ ನಿರ್ಭಯ ಪ್ರಕರಣದಲ್ಲಿ ಒಂದು ವರದಿಯನ್ನು ಕೊಟ್ಟಿತ್ತು, ಆ ವರದಿಯ ಪ್ರಕಾರ ಯಾವ ರೀತಿ ಕಾನೂನು ತಂದ್ರೆ ಸೂಕ್ತ ಅಂತ ಉಲ್ಲೇಖ ಮಾಡಲಾಗಿದೆ ಸರ್? ಇಲ್ಲ, ಈ ದೌರ್ಜನ್ಯ ನಿಲ್ಲಿಸೋದು ಅಲ್ಲಿ ಮತ್ತೆ ಕಠಿಣವಾದ ಶಿಕ್ಷೆ ಕೊಡುವಂಥದ್ದು ವ್ಯವಸ್ಥೆ ಮಾಡೋದು ಬರ್ತಾ ಇದ್ದಾರೆ. ಒಂದು ನೀವು ಕಾನೂನು ಕಾಯಿ ಕೊಟ್ಟಾಗ ಸಹಜವಾಗಿನೇ ಅವರೆಲ್ಲ ಏನು ವಿಚಾರ ಮಾಡ್ತಾರೆ ಅಂದ್ರೆ ಇದಕ್ಕೆ ಶಿಕ್ಷೆ ಕೊಟ್ಟರೆ ಕಡಿಮೆ ಆಗ್ತದೆ, ಭಯ ಹುಡ್ತದೆ, ಭಯದಿಂದ ಆಳ್ಬೋದು ಅಂತ ಒಂದು. ಮತ್ತಷ್ಟು ಇನ್ನಷ್ಟು ಕಾನೂನು ಇನ್ನೂ ಸ್ವಲ್ಪ ಏನಪ್ಪ ಅಂದರೆ ಅದರಲ್ಲಿ ಈಗ ನೋಡ್ರಿ, ಮೊದಲ 16-18 ವರ್ಷದ ಯುವಕರಿಗೆ ಇದ್ರಾಗ ಕೌಂಟ್ ಆಗ್ತಿಲ್ಲ, ಬಾಲಕರಂತ ಸ್ವೀಕಾರ ಮಾಡಿ ಮೈನರ್ ಅಂತಂದಿದ್ರು, ಬಟ್ ಇವತ್ತು ಮತ್ತೆ 2 ವರ್ಷ ಕಡಿಮೆ ಮಾಡಿ ಅವರು ಸಹಿತ ಅವರು ಬರ್ತಾರಪ್ಪ ಅನ್ನೋಂತ ಸೇರಿಸಿದ್ದಾರೆ. ಯಾಕೆಂದ್ರೆ ಬಾಲಕರು ಕೂಡ ಈ ತರದ ಸಾಮೂಹಿಕ ಅತ್ಯಾಚಾರಗಳಲ್ಲಿ ಭಾಗಿ ಆಗ್ತಾ ಇರೋ ಕಾರಣದಿಂದ ಅವರನ್ನು ಕೂಡ ರಾಕ್ಷಸರು ಅಂತಾನೆ ಪರಿಗಣಿಸಲಾಗುತ್ತೆ. ಸೊ ಹೀಗಿರ್ಬೇಕಾದ್ರೆ ಆ ವಯೋಮಿತಿಯನ್ನು ಮತ್ತಷ್ಟು ಕಡಿಮೆ ಮಾಡಿ ಅನ್ನುವಂತಹ ಬೇಡಿಕೆ ಈಗಲೂ ಕೂಡ ಇದೆ. ಇತ್ತೀಚೆಗಷ್ಟೇ ಒಂದು ಸಾಮೂಹಿಕ ಅತ್ಯಾಚಾರ ಆಗುತ್ತೆ, ಅವರೆಲ್ಲರೂ ಕೂಡ ಮೈನರ್ಸ್ ಆಗಿರ್ತಾರೆ, ಎಲ್ಲರೂ ಕೂಡ 14 ವರ್ಷದ ಒಳಗಿನ ಮಕ್ಕಳಾಗಿರ್ತಾರೆ. ಒಂದು 8 ವರ್ಷದ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಆಕೆಯನ್ನ ಡಂಪ್ ಮಾಡಿರ್ತಾರೆ, ಅಂದ್ರೆ ಆಕೆಯನ್ನ ಹೂದ್ ಹಾಕಿರ್ತಾರೆ. ಅಂದ್ರೆ ಇಷ್ಟು ಕ್ರೂರವಾದ ಪ್ರವೃತ್ತಿ, ಇಷ್ಟು ಕ್ರೂರವಾದ ಮಾನಸಿಕತೆ ಆ ಮಕ್ಕಳಲ್ಲಿ ಹೇಗೆ ಬಂತು ಅಂತ ನೋಡ್ರಿ. ಇದಕ್ಕೆ ಏನನ್ನು ಬಹಳಷ್ಟು ಸಲ ವಿಚಾರ ಮಾಡಿದಾಗ ನನಗೆ ಮತ್ತೆ ಹೊಳೆದು ಒಂದೇ ಏನಪ್ಪ ಅಂತಂದ್ರೆ, ಎಲ್ಲರಿಗೂ ಈ ಒಂದು ಶಿಕ್ಷಣ ಕೊಡಿಸೋದು ಮೊದಲು ಬೇಸಿಕ್ ನೀಡ ಆ ಮಕ್ಕಳನ್ನು ಸಹಿತ, ಮತ್ತು ಇನ್ನೊಂದು ಮನೆಯೂ ಸಹಿತ ಅಷ್ಟೇ ಇಂಪಾರ್ಟೆಂಟ್ ರೀ. ಒಂದು ಮನೆ ಇದ್ದಿದ್ದಲ್ಲಿ ತಾಯಿ ಪಾತ್ರ ಭಾಳ ದೊಡ್ಡದಿರ್ತದೆ, ತಾಯಿ ಮತ್ತು ತಂದೆ ಪಾತ್ರ. ಆ ತಂದೆ ತಾಯಿಗಳು ಶಿಕ್ಷಿತರಿದ್ದರೆ ಅಂದರೆ ಅವ್ರ ಮಕ್ಕಳು ಒಂದಿಷ್ಟು ನಾಗರಿಕ ಬೀಳ್ತಾರೆ ಅನ್ನೋದು ನಾವು ನೋಡ್ತಾ ಇರ್ತೀವಿ. ಪೂರ್ಣ ಪ್ರಮಾಣದ ನಾಗರಿಕ ಆಗಿರ್ತಾರೆ ಅನ್ನೋದೇ ಹೋದರೂ ಸಹಿತ ಅವರಲ್ಲಿ ಒಂದಿಷ್ಟು ಈ ಕಲ್ಚರ್ ಬಗ್ಗೆ, ಸಿವಿಲೈಸೇಷನ್ ಬಗ್ಗೆ ತಿಳಿಕೆ ಬಂದಿರ್ತಾರೆ. ನೋಡ್ರಿ, ನೀವು ಕಲ್ತಂಥ ತಂದೆ ತಾಯಿ ಇದ್ದರಪ್ಪ ಅಂದರೆ ಅವರಲ್ಲೂ ಹಾದಿ ಬಿಟ್ಟಂಥ ಮಕ್ಕಳಿದ್ದಾರೆ ಇಲ್ಲ ಅಂತಲ್ಲ, ನಾನು ಅಲ್ಲಗಳಿದ್ದಾರೆ ಪ್ರಮಾಣ ಕಡಿಮೆ ಆಗ್ತದೆ, ಪರ್ಸೆಂಟೇಜ್ ಆಫ್ ದ ಏನಿದೆ ಕಡಿಮೆ ಆಗ್ತದೆ ನಾವು ನೋಡಿದಂಗೆ. ಅಂದ್ರೆ ತಂದೆ ತಾಯಿ ಸುಸಂಸ್ಕೃತ ಅಂದ್ರೆ ಶಿಕ್ಷಿತರಾಗಬೇಕು, ಅಂಥವ್ರ ಮಕ್ಕಳು ಸ್ವಲ್ಪ ಕಡಿಮೆ ಏನಪ್ಪ ಅಂದ್ರೆ ಅತ್ಯಾಚಾರಗಳಾಗ್ಬೋದು ಆಗ್ತಾರೆ, ನಿಶ್ಚಿತವಾಗಿ ಹೇಳ್ತೇನೆ ನಾವು. ಆ ದೃಷ್ಟಿಯಲ್ಲಿ ನಾವು ಚಿಂತನೆ ಮಾಡಬೇಕು, ವಿನಃ ಶಿಕ್ಷೆ ಬೇಕಾದ ಶಿಕ್ಷೆ ಅಂತ ಇಲ್ದ್ರಿಗೆ ನಡೆಯೋದೇ ಇಲ್ಲ. ಯಾಕಂದ್ರೆ ಒಂದು ಕಟ್ಟಳ ಬೇಕು, ಇದಾದ್ರೆ ಹಿಂಗೆ ಆಗ್ತದಪ್ಪ ಅನ್ನೋ ಭಯ ಮೂಡಬೇಕು. ಭಯದ ಜೊತೆಗೆ ಅವ್ರನ್ನ ಶಿಕ್ಷಿತರನ್ನಾಗಿ ಮಾಡಿದ್ರೆ, ಇವತ್ತು ನೋಡ್ರಿ ನಾವು ಜಗದ ಶ್ರೀಮಂತರು ನೋಡ್ತೀವಿ, ನಾವು ಸಣ್ಣ ಎಕ್ಸಾಂಪಲ್ ಕೊಡ್ತಾನೆ ನಿಮಗೆ. ಇವತ್ತು ಕಾರ್ಪೊರೇಟ್ಗಳು ಯಾರು ಅದರೊಳಗೆ ಹೈಯರ್ ಎಜುಕೇಷನ್ ಮಾಡಿದ್ದವ್ರು ಇದಾರ? ಒಬ್ಬರ ಬಿಲ್ ಗೇಟ್ ಎಷ್ಟು ಅಷ್ಟಾಗಿದ್ದಾರೆ ಎಜುಕೇಷನ್ ಇಲ್ಲಿ ಇಂಡಿಯಾದ ಅಂದ ಅದಾನಿ ಅಂಬಾನಿ ಅಂತವ್ರು ಎಷ್ಟು ಓದಿದಾರೆ, ಏನು ಭಾಳ ಪಿ ಎಚ್ ಡಿ ಮಾಡಿದಾರೆ, ಏನು ಮಾಡಿದಾರೆ. ಆದರೂ ಅವರು ಅತ್ಯಂತ ಶ್ರೀಮಂತರಾಗಿದ್ದಾರೆ ಅಂದರೆ ಅವರಲ್ಲಿ ಒಂದು ಹುಂಬು ಧೈರ್ಯ ಇರ್ತದೆ, ಅದು ಟು ಆರ್ ಡೈ. ಅವ್ರು ಎದಕ್ಕೂ ಅವ್ರ ತಪ್ಪು ತಿಳ್ಕೊಳ್ಳೋದಿಲ್ಲ. ಇವತ್ತು ನೋಡ್ರಿ ಬುಚ್ಚಾರ ಅಂತ ನಾವು ಕರಿತೀವಿ, ಬುಚ್ಚಾರ ಅಂದರೆ ಕಟ್ಟು ಅವ ಆಡಾಗಲಿ ಮತ್ತೆ ಪ್ರಾಣಿಗೆ ಹೋಗಿ ನಾವು ಏನೂ ಅನಿಸೋದೇ ಇಲ್ಲ ಅದನ್ನು. ಅದು ನಾವು ಬೆಚ್ಚಗಿಡೋದು ಅದನ್ನು ಮಾಡಲಿಕ್ಕೆ ಹೋದ್ರೆ ನಮಗೆ ಅದು ಹಿಂಸೆ ಆದಂಗೆ ಆಗ್ತದೆ. ಅಂದಾಗ ಇಲ್ಲಿ ಏನು ಈ ಕಾಮಾಂಧನ ಅಂತ ವ್ಯಕ್ತಿಗೆ ಏನಿರ್ತದಪ್ಪ ಅಂತಂದರೆ ಇಲ್ಲಿ ಅಂಕುಶ ಇರೋದಿಲ್ಲ,
ಅಂದ್ರೆ ಆ ಎಜುಕೇಟೆಡ್ ಇದ್ದವರು ಸಾಹಸ ಮಾಡ್ಲಿಕ್ಕೆ ಹೋಗುವುದಿಲ್ಲ, ಅದು ಅಷ್ಟು ಸಜ್ಜ ಇಂಥ ಕೆಲಸ ಮಾಡ್ಲಿಕ್ಕೆ ಹೋಗುವುದಿಲ್ಲ. ನಡೀತದೆ ಇಲ್ಲ ಅಂತಲ್ಲ, ಒಂದು ಪ್ರೀತಿ ವಿಶ್ವಾಸ ನಡೀತದಿಲ್ಲ. ಅಲ್ಲಿ ಏನು ನಡೀತಿರ್ತದಪ್ಪ ಅಂದ್ರೆ ಹುಮ್ಮತನ ಇರ್ತದೆ, ಎಲ್ಲಿ ಕಲ್ತಿರೋದಿಲ್ಲ, ಎಲ್ಲಿ ಪ್ರಜ್ಞೆ ಇರುವುದಿಲ್ಲ ಅಂತಾರೆ. ಮತ್ತು ಜಗತ್ ಶ್ರೀಮಂತ ಮ್ಯಾಕ್ಸಿಮಮ್ ಎಲ್ಲರೂ ಫಾಸ್ಟ್ ಕಲ್ತವರಲ್ಲ, ಯಾಕಂದರೆ ಅವ್ರಿಗೆ ಇನ್ನೊಬ್ರಿಗೆ ಅನ್ಯಾಯ ಆಗ್ತದೆ, ದುಡ್ಡನ್ನ ಗಳಿಸೋದ್ರ ತಲೆಯಲ್ಲಿ ಇರುವುದಿಲ್ಲ. ಟ್ಯಾಕ್ಸ್ ತಪ್ಪಿಸ್ಬೇಕಂತ ಟ್ಯಾಕ್ಸ್ ತಪ್ಪಿಸ್ಬಿಡ್ತಾರೆ ಅವ್ರು, ಭಾಳ ಏನಾಗುತ್ತೆ ಹೋಗ್ಬಿಡ್ತೀವಿ ನಾವು, ಇದಕ್ಕೆ ಚೆನ್ನಾಗಿ ಓದೋದ. ಇದನ್ನು ನೋಡಿದಾಗ ಸೂಕ್ಷ್ಮವಾಗಿ ನೋಡಿದಾಗ ನಮ್ಮಲ್ಲೇ ಈ ಎಜುಕೇಟೆಡ್ ಅಂತ ಶ್ರೀಮಂತರಾಗಿದ್ದಾರೆ ಇಲ್ಲಂತಲ್ಲ, ಆದರೆ ಈ ಒಂದು ಎಜುಕೇಷನ್ ಎಷ್ಟು ಇರ್ತದಪ್ಪ ಈಗ ನೋಡಿ. ನಮ್ಮಲ್ಲಿ ಒಂದು ಹಗರ್ನಾಥ್ ಹರ್ಷದ್ ಮೆಹ್ತಾ ಅಂತ ಹಗರ್ನಾಥ್, ಒಬ್ಬರು ಒಂಬತ್ತಿಂದ ಕಲ್ತಂತ ಇಡೀ ಶೇರ್ ಮಾರ್ಕೆಟ್ ಮಾರ್ಕೆಟ್ನ ಜವಾಬ್ದಾರಿ ಬಿಚ್ಚಿದ. ಇದನ್ನು ನೋಡಿದಾಗ ನಮ್ಗೆ ಏನಿಸ್ತದೆ, ಅವ್ರಿಗೆ ಯಾವ ಭಯ ಇರುವುದಿಲ್ಲ, ದುಡ್ಡು ಗಳಿಸುವ ಸದ್ದಲಾಗಿರ್ತದೆ. ಹಂಗೆ ಇಲ್ಲಿ ಕಾಮಾನ್ ಅನ್ಸಿದ್ರೆ ಅದಷ್ಟೇ ಇರ್ತದೆ. ಆದರೆ ನಮ್ಗೆ ಎಜುಕೇಟೆಡ್ ಆದರೆ ಹೈಯರ್ ಎಜುಕೇಷನ್ ಆದಪ್ಪ ಅಂದರೆ ಅವನಲ್ಲಿ ಪ್ರಜ್ಞೆ ಮೂಡ್ಲಿಕ್ಕೆ ಇತ್ತಪ್ಪ ಇದು ಸರಿ, ಇದಕ್ಕೆ ಈ ಶಿಕ್ಷೆ ಅದ, ಇದಕ್ಕೆ ಆ ಶಿಕ್ಷೆ ಅದ ಅನ್ನೋದು ಕೆಲಸ ಸ್ಟಾರ್ಟ್ ಆಗ್ತದೆ. ಅಂದಾಗ ಮನುಷ್ಯ ಏನು ಮಾಡ್ತಾರಪ್ಪ ಅಂದ್ರೆ ಹಿಂಜರ್ಲಿಕ್ಕತ್ತಾರೆ. ಅದ್ರ ಜೊತೆಗೆ ಹೈಯರ್ ಎಜುಕೇಷನ್ ಇರೋದ್ರೆ ಅವ್ರು ಸಾಂಸ್ಕೃತಿಕವಾದಂಥ ಮಾನಸಿಕ ಏನಾಗಿದೆಪ್ಪ ಅಂದ್ರೆ ಒಂದು ಪ್ರಬುದ್ಧತೆ ಬಂದುಬಿಟ್ಟಿರ್ತದೆ. ಅದಕ್ಕೆ ನಾವು ಈ ಎಲ್ಲದಕ್ಕೂ ಕಾರಣ ಏನಪ್ಪ ಅಂದ್ರೆ ನಮ್ಮ ಶಿಕ್ಷಣ ಸರಿಯಾಗಿ ಕೊಡಲಾರದು ಅಂತ. ಅತ್ಯಂತ ಒಂದು ಏನವ ಅಂದ್ರೆ ಕೆಳಸ್ಥರದ ಒಂದು ಸಮುದಾಯ ನಮ್ಮಲ್ಲಿ ಯಾವುದಂದ್ರೆ ಅಸ್ಪೃಶ್ಯರು. ಅಸ್ಪೃಶ್ಯರಿಂದ ನಡುವಿನಿಂದ ಒಬ್ಬ ಮ್ಯಾಲೆ ಒಬ್ಬ ಅಂಬೇಡ್ಕರ್ ಬಂದಿದ್ದು ಸಾಮಾನ್ಯ ಕೆಲಸ ಅಲ್ಲ. ಆ ಅಂಬೇಡ್ಕರ್ ಎಂಥ ವ್ಯಕ್ತಿ ಆಗಿದ್ದಾರೆ ಅಂದ್ರೆ ಇವತ್ತು ನನ್ನ ಅಭಿಪ್ರಾಯದಲ್ಲಿ ಅವ್ರು ಬದುಕಿನ ಅಭ್ಯಾಸ ಮಾಡಿದ ನನಗೆ ಅನಿಸ್ತದೆ. ಇವತ್ತು ಕಾರ್ಲ್ ಮಾರ್ಕ್ಸ್ ಆಗಿದೆ, ಇವತ್ತು ಗಾಂಧೀಜಿಯವರು ಆಗಲಿ ಸಹಿತ ಅವ್ರ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತು ಎದುರು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮೊದಲಾದ್ರೂ ಹೇಳ್ತಾರಲ್ಲ ಆಗ್ತಾರಲ್ಲ, ಇವತ್ತು ಹೇಳ್ತಾರೆ ಆ ಮಾತನ್ನ. ಯಾಕಂತಂದ್ರೆ ಆ ನೋವುಗೊಂಡು ಬೆಳೆದಂಥ ವ್ಯಕ್ತಿ ಇನ್ನೊಬ್ರು ಎನ್ನೇ ಮಾಡಬಾರದು ಅನ್ನೋದು ಬೆಳೆದು ಬಿಡ್ತದೆ. ಯಾಕಂದ್ರೆ ನನಗೆ ಅಂತ ಅವ್ರಿಗೂ ಆಗ್ತದೆ. ಎಲ್ಲಿವರೆಗೆ ಗಾಂಧೀಜಿ ಇದಕ್ಕೆ ಹೋಗಲಿಲ್ಲ, ದಕ್ಷಿಣ ಆಫ್ರಿಕಾ ಹೋಗಲಿಲ್ಲ, ಅಲ್ಲಿವರೆಗೆ ಈ ಅಸ್ಪೃಶ್ಯತೆ ಒಂದು ಕಲ್ಪನೆಗೆ ಬಂದಿರಲಿಲ್ಲ. ಯಾವಾಗ ಅವರನ್ನು ರೈಲ್ವೆ ಡಬ್ಬಿಯಿಂದ ಎಳ ತೆಗೆದು ಹೊರಗೆ ಹೋಗ್ತಾರಲ್ಲ, ಅವ್ರು ಇಷ್ಟು ಭೀಕರ ಇದ್ದೀನಿ ಆಗಂತ ಅಪಮಾನ ಆಗಂತ ನೋವ ಸಂಕಟ ಅವನೊಬ್ಬನ ಗಾಂಧಿನ ಮಾಡಿದ್ದು ನಾವು ಮರಲಿಕ್ಕೆ ಸಾಧ್ಯಲ್ಲ. ಹಂಗೆ ಈ ದಿನ್ನಿ ತಲುಪಿಸಿದ್ರು ಅವ್ರು ಅಂಬೇಡ್ಕರ್, ಅದಕ್ಕೊಬ್ಬ ಅಂಬೇಡ್ಕರ್ ಇದ್ದಂಥವ್ರು ಒಂದು ಸಂವಿಧಾನ ಒಂದು ಪರ್ಫೆಕ್ಟ್ ಸಂವಿಧಾನ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಅವ್ರಿಗೆ ಅಂತೇಳಿ ನಾವು ಇವತ್ತು ಹೆಮ್ಮೆ ತಿಳ್ಕೋಬೇಕಾಗಿದೆ. ಯಾಕಂದ್ರೆ ನೋವ ಸಂಕಟ ಅವರಲ್ಲಿ ಒಂದು ವ್ಯಕ್ತಿತ್ವ ತಯಾರು ಮಾಡ್ತದೆ. ಹಂಗೆ ಶಿಕ್ಷಣ ಈ ಒಂದು ಕ್ರೂರ್ ಇರ್ತದೆ ಕಾಮ, ಅದನ್ನ ಬರೀ ಹೇಳಿರಲ್ಲ, ಅದು ಅವರಿಗೆ ಸ್ವತಃ ಒಂದು ತಿಳುವಳಿಕೆ ಬರುವಂಥದ್ದು ಒಂದು ಪ್ರಜ್ಞೆ ಮೂಡಿಸುವಂಥ ಕೆಲಸ ಆಗುತ್ತಪ್ಪ ಅದಕ್ಕೆ ಕಡಿಮೆ ಆಗ್ತದೆ. ಅದು ಬಿಟ್ಟು ನಾವು ಭಾಳ ಶಿಕ್ಷೆ ಕೊಟ್ಟರೆ ಕಡಿಮೆ ಆಗ್ತದೆ, ಹಾಗೆ ಏನಿಲ್ಲ. ಆ ಶಿಕ್ಷೆ ಕಲ್ಪನೆ ಮಾಡೋರಿಗೆ ಇರುವುದಿಲ್ಲ, ಅಷ್ಟೆಲ್ಲ ಅಭ್ಯಾಸ ಮಾಡಿರ್ತಲ್ಲ ಅವ್ರು, ಇದಕ್ಕೆ ಈ ಶಿಕ್ಷೆ ಅದಪ್ಪ ಇದು ಮಾಡಿ ಶಿಕ್ಷೆ ಆಗ್ತದೆ ಅಂತಿಲ್ಲ. ಅದು ಆದಂತೆ ಅವರು ಪಶ್ಚಾತ್ತ ಪಡ್ತಾರೆ, ಒಳಗೆ ಬಿದ್ದು ಪಶ್ಚಾತ್ತ ಪಡ್ತಾರೆ, ಆದ್ರೆ ಟೈಮ್ ದಾಟಿ ಹೋಗಿರ್ತದೆ. ಎಸ್, ಖಂಡಿತ. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ, ಎಜುಕೇಷನ್ ಕೇವಲ ಎಜುಕೇಷನ್ ಇದ್ರೆ ಸಾಕ ಸರ್, ಕೇವಲ ಸಂಸ್ಕಾರ ಇದ್ರೆ ಸಾಕ, ಅಥವಾ ನಿಮ್ಮ ಸುತ್ತ ಇರುವಂತಹ ವಾತಾವರಣ ಕೂಡ ಅಷ್ಟು? ನೋಡ್ರಿ, ಶಿಕ್ಷಣ ಅಂದ್ರೆ ಇವೆಲ್ಲ ಒಳಗೊಂಡಿದ್ದೇನೆ. ಸಂಸ್ಕಾರ ಒಳಗೊಳ್ಳುತ್ತದೆ, ಸಂಸ್ಕೃತಿನ ಒಳಗೊಳ್ಳುತ್ತದೆ, ನಾಗರಿಕತೆಯನ್ನು ಒಳಗೊಳ್ಳುತ್ತದೆ, ಇವೆಲ್ಲ ಕೂಡಿಸಿದ್ರೆ ಶಿಕ್ಷಣ. ಶಿಕ್ಷಣ ನೀವು ಸಂಕ್ಷಿಪ್ತವಾಗಿ ಮಾಡಿ ಮಾಡ್ಲಿಕ್ಕೆ ಹೋಗ್ಬೋದು. ಈಗಿನ ಕಾಲದಲ್ಲಿ ಸರ್, ಈಗಿನ ಶಿಕ್ಷಣ ಯಾವ ರೀತಿ ಇದೆ? ಕೇವಲ ಮಾರ್ಕ್ಸ್ ನೋಡ್ರಿ, ಈಗಿಂದು ಇಲ್ಲ. ಈಗ ನೀವು ಮಾರ್ಕ್ಸ್ ಹಾಕ್ಬಿಡ್ತೀವಿ ನಿಮ್ಮ ತಪ್ಪು, ಆದ್ರೆ ಪುಸ್ತಕಗಳು ಅದು ಬರೆದು ರಚನೆ ಮಾಡಿದವ್ರು ತಪ್ಪಲ್ಲ. ಇವತ್ತು ಪ್ರಾಮಾಣಿಕವಾಗಿ ಕಾಫಿ ಮಾಡಲಾರದ 35 ಮಾರ್ಕ್ಸ್ ತೊಗೊಂಡು ಪಾಸ್ ಆದಂತ ಎಸ್ ಎಸ್ ಎಲ್ ಸಿ ಸಿಲಬಸ್ ಪಾಸ್ ಮಾಡಿದಂತ ಹುಡುಗ ನಿಶ್ಚಿತವಾಗಿ ಒಬ್ಬ ಯೋಗ್ಯ ವ್ಯಕ್ತಿ ಆಗಿರ್ತಾರೆ. ನೋಡ್ರಿ, ನಾನು ಇಲ್ಲಿ ಹೇಳ್ತೇನೆ ಇದನ್ನು ಈ ಮಾತನ್ನು. ಒಬ್ಬ 99% ಮಾಡಿ ಅಂತ ಯಾವ ರೀತಿ ಮಾಡ್ತಾನೆ ಗೊತ್ತಿಲ್ಲ, ಪೇಪರ್ ಲೀಕ್ ಆಗ್ತದೆ, ಮತ್ತೆನೂ ಆಗ್ತದೆ, ದುಡ್ಡು ಕೊಟ್ಟು ಮಾಡಿಸ್ಕೊಡ್ತಾನೆ. ಅಂಥ ವ್ಯಕ್ತಿ ಅಲ್ಲ, ಅಂಥವ್ ಆಗ್ಬೇಕಾಗಿತ್ತಂದ್ರೆ ಕೇವಲ 52% ಮಾಡಿದಂಥ ವಿಶ್ವ ನಮ್ಮ ವಿವೇಕಾನಂದರು ಜಗದ ಶ್ರೇಷ್ಠ ನೆನಪಿನ ಶಕ್ತಿ ಆಗ್ತಾ ಇರಲಿಲ್ಲ. ಕೇವಲ 62% ಮಾಡಿದಂಥ ನಮ್ಮ ಸಿ ಆರ್ ರಾಮನ್, ನಮ್ಮ ರಾಮನ್ ಅವರು ನೊಬಲ್ ಬಹುಮಾನ ಪಡಿತಾ ಇರಲಿಲ್ಲ. ಅಲ್ವಾ ಎಡಿಸನ್ ಹೋಗ್ತಾ ಇರಲಿ ಹುಡುಗ, ಎಷ್ಟು 80-85 ಅವನ ಹೆಸರಲ್ಲಿ ಇವಾಗ ಪೇಟೆಂಟ್ಗಳಿದ್ದಾವೆ. ನಾ ಯಾಕೆ ಹೇಳ್ತೀನಿ ಈ ಮಾತನ್ನು ಅಂತಂದ್ರೆ, ಮಾರ್ಕ್ಸ್ಗಾಗಿ ಮಾಡುವಂಥ ಶಿಕ್ಷಣ ಅಲ್ಲ ನಾನು ಹೇಳ್ತೀನಿ ನಿಮಗೆ. ಶಿಕ್ಷಣ ಅಂದರೆ ಆ ಜ್ಞಾನವನ್ನು ತಮ್ಮೊಳಗೆ ಹಾಕ್ಕೊಂಡಂಥ ವ್ಯಕ್ತಿತ್ವ. ಜ್ಞಾನ ಅದರಲ್ಲದ, ಬುದ್ಧಿವಂತಿಕೆ ಅದರಲ್ಲದ, ಮತ್ತು ನಿಮಗೆ ಮೋಸ ಮಾಡೋಕ್ಕೂ ಬುದ್ಧಿ ಇದ್ದರು ಜ್ಞಾನ ಇತ್ತಂದ್ರೆ ನಾ ಭಾಷೆ ಮಾತು ಮಾಡ್ತೇನೆ. ನಾನು ಬುದ್ಧಿವಂತರ ಬುದ್ಧಿ ಕೇದಿಗೆಯ ಮನವಂತೆ, ಕೇದಿಗೆ ಮನ ಅಂದರೆ ಬರೀ ಹಾವ ಇರ್ತಾವಲ್ಲ ಬುದ್ಧಿವಂತರಾಗ, ಇನ್ನೊಬ್ರು ಹೆಂಗೆ ಹಾಳು ಮಾಡಬೇಕು ಏನು ಮಾಡಬೇಕು ಅಂತೇಳಿ ಟೀಕೆ ಮಾಡ್ತಾ ಇಲ್ಲ. ಆದರೆ ಜ್ಞಾನಿಯಲ್ಲಿ ಹೆಂಗೆ ಇರೋದಿಲ್ಲ, ಅವ್ನು ಬುದ್ಧಿವಂತ ಇರ್ತಾರೆ ಜ್ಞಾನಿನೂ ಇರ್ತಾನೆ. ನನಗೆ ಅಂತ ಅನ್ನೋಗಳು ನಿಮ್ಮ ಜೊತೆ ಸಮೀಕರಣ ನೋಡ್ಕೊತಾನೆ, ನನಗೆ ಇವತ್ತು ಬಡದ ಪೆಟ್ಟದ, ನಾ ಅವ್ರಿಗೆ ಬಡದ್ರೆ ಅವ್ರಿಗೆ ಪೆಟ್ಟದಲ್ಲ ಅಂತ ವಿಚಾರ ಮಾಡ್ತಿರ್ತಾನೆ. ಹಂಗೆ ಶಿಕ್ಷಣ ಅದನ್ನು ತಯಾರು ಮಾಡ್ತದೆ, ಇದು ಶಿಕ್ಷಣ. ನೀವೇನು ಶಿಕ್ಷಣ ಡಿವೈಡ್ ಮಾಡ್ತಿದ್ದಲ್ಲ, ಅದನ್ನು ಮಾರ್ಕ್ಸ್ ಕೊಡೋದು ಎಕ್ಸಾಮ್ ಕೊಡೋದು ಅದು ಶಿಕ್ಷಣ ಹೌದು, ಅದೊಂದು ರೂಪಟ್ಟ ಭಾಗ ಅಷ್ಟೆ. ಅದು ಸಂಪೂರ್ಣ ಶಿಕ್ಷಣದ ಅರ್ಥ ಒಂದು ಜ್ಞಾನಿಯನ್ನು ತಯಾರು ಮಾಡುವಂಥದ್ದು. ಜ್ಞಾನಿ ತಪ್ಪು ಮಾಡೋದಿಲ್ಲ, ಬುದ್ಧಿವಂತ ಅಪರಾಧ ಮಾಡೋದು ಕಡಿಮೆ ಅಂತ ಹೇಳೋದಿಲ್ಲ, ಅವನು ಅಷ್ಟೇ ಇರ್ತಾನೆ. ಬಟ್ ಬುದ್ಧಿವಂತಗ ಬರೀ ಗಳಿಸೋದು ಅಷ್ಟೇ ಇರ್ತದೆ.
ಈಗ ಹೇಳಿ ನಿಮ್ಗೆ ಈ ಹರ್ಷದ್ ಮೆಹ್ತಾನಂತವ್ರು ಆಗಿರ್ಬೋದು, ಅದಾನಂತವ್ರು ಆಗಿರ್ಬೋದು, ಮತ್ತವ್ರು ಆಗಿರ್ಬೋದು, ಅವ್ರು ಈವನ್ ಬಿಲ್ ಗೇರ್ಸ್ ಬಿಲ್ ಗೇರ್ನಲ್ಲಿ ದುಡಿಯುತ್ತಿರುವಂತಹ ಅನೇಕ ಇಂಜಿನಿಯರ್ಸು ಮತ್ತಾರು ಅವರಷ್ಟು ಗಳಿಸ್ಲಿಕ್ಕೆ ಆಗಲಿಲ್ಲ. ಬಟ್ ನಾವು ಚಿಟಿಕೆ ಹೊಡೆದ್ರೆ ಒಂದು ಚಿಟಿಕೆ 50 pounds ಗಳಿಸ್ತಿರ್ತಾನೆ. ಓಕೆ, ಅವ್ನು ಉದ್ಯೋಗ ಬರೀ ಗಳಿಸು ಅಷ್ಟೇ ಇರ್ತಾರೆ. ಹಂಗೆ ಈ ತಪ್ಪು ಮಾಡುವಂಥ ಈ ಅತ್ಯಾಚಾರಿಗಳಿಗೆ ಬರೋ ಅನಿಸುತ್ತೆ ಚೆನ್ನಾಗಿರ್ತದೆ, ಮತ್ತೊಂದು ಇರುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ಇದು ಶಿಕ್ಷಣ, ಇದು ಶಿಕ್ಷಣ. ನೀವು ಹೇಳೋದು ಬರೀ ಡಿವೈಡ್ ಮಾಡಿ ನೋಡೋದು ಅಂತ ಅಲ್ಲ, ಯು ಮಸ್ಟ್ ಚೇಂಜ್ ಯುವರ್ ಡೆಫಿನೇಷನ್ ಆಫ್ ದ ಎಜುಕೇಶನ್. ಫಾರ್ ಶೋರ್ ಸರ್, ನಾನು ಕೂಡ ಅದೇ ವಾದವನ್ನು ಮಾಡ್ತೀನಿ. ಯಾವುದು ನಿಜವಾದ ಜ್ಞಾನವನ್ನು ಕೊಡುತ್ತೋ ಅದು ಶಿಕ್ಷಣ. ಶಾಲೆಗೆ ಹೋಗಿ ಕಲಿತ್ರೆ ಮಾತ್ರ ಶಿಕ್ಷಣ ಅಂತ ಅಲ್ಲ, ಅದನ್ನ ಹೇಳಕ್ ಹೊರಟೆ. ದಟ್ಸ್ ಓಕೆ. ಇವಾಗ ಈ ಸರ್ಕಾರದ ಕಡೆಯಿಂದ ಸರ್, ಒಂದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಅಂದ್ರೆ ಸಪ್ರೇಟ್ ಸಪ್ರೇಟ್ ಆಗಿ ಆಯಾ ರಾಜ್ಯಗಳಲ್ಲಿ ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಕಾನೂನು ಜಾರಿ ತರೋದಕ್ಕೆ ಸಾಧ್ಯ ಆಗುತ್ತಾ? ಅಥವಾ ಇರುವಂತಹ ಕಾನೂನು, ಅಂದ್ರೆ ಈಗ ಆಲ್ರೆಡಿ ಇರುವಂತಹ ಸಂವಿಧಾನ ಏನ್ ಹೇಳುತ್ತೆ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ಬೇಕಾ? ಏನ್ ಹೇಳ್ತೀರಾ ನೋಡ್ರಿ? ಕಾನೂನು ಒಂದು ಸಾಕಷ್ಟು ನಮ್ಮಲ್ಲಿ ಅಂಬೇಡ್ಕರ್ ಸಾಕಷ್ಟು ಬರೆದು ಓದಿ ಬಿಟ್ಟಿದ್ದಾರೆ. ಅದು ಹಿಂದಿನ ಬ್ರಿಟಿಷರ ಕಾಲದಲ್ಲಿ ರಚನೆ ಆದ ಕಾನೂನುಗಳಿದ್ದಾವ. ಅವೆಲ್ಲ ಕಾನೂನುಗಳು ಓದಲಿಕ್ಕೆ ಮೊದಲ ಅಕ್ಷರ ಜ್ಞಾನ ಬೇಕು, ಬುದ್ಧಿ ಬೇಕು. ಅದನ್ನ ಅವ್ರಿಗೆ ಶಿಕ್ಷಣ ಕೊಡ್ತಾ ಇಲ್ಲ ಎಲ್ಲ ಮಕ್ಕಳಿಗೆ. ಅದು ಜ್ಞಾನ ಇಲ್ಲದಕ್ಕೆ ತಪ್ಪು ಮಾಡ್ತಾ ಇರ್ತಾನೆ. ತಪ್ಪು ಯಾರು ಮಾಡ್ತಾರೆ ಅಂದ್ರೆ ತಿಳುವಳಿಕೆ ಇಲ್ಲದವ್ರು ಮಾಡ್ತಾರೆ. ತಿಳುವಳಿಕೆ ಇದ್ದವ್ರು ತಪ್ಪು ಮಾಡೋದು ಕಡಿಮೆ. ನಾ ಅದನ್ನ ಈಗ ಇಲ್ಲಿವರೆಗೆ ಹೇಳುವಂಥ ಪ್ರಯತ್ನ ಮಾಡಿದ್ದೆ. ಅದನ್ನ ನಿಮಗೆ ಏನೋ ಕಾನೂನು ಮಾಡಿದ್ರೆ ಅದಕ್ಕೆ ಆಗ್ಬೋದು ಏನು ಅಲ್ಲ, ಅವು ಓದಕ್ಕೆ ಬರ್ಬೇಕಂದ್ರೆ ತಿಳಿಬೇಕಾರೆ ಹೇಳೋರು ಯಾರು ಎಷ್ಟು ಬೈಕೊಳ್ತಾರೆ ನಮ್ಮ ದೇಶದಾಗೆ? ಇದನ್ನೆಲ್ಲ ಮಾಡುವಂಥ ಹುಡುಗರು ಎಷ್ಟು ವಯಸ್ಸಿನವರು ಇರಲ್ಲ, ಇವರೇನು ಜ್ಞಾನಿಗಳಲ್ಲ. ಹೌದು ಬಿಡಪ್ಪ, 20-30 years ಇರ್ತಾರೆ, ಅಲ್ಲಿಯೂ ಆಗ್ತಿರಲಿಲ್ಲ ಅಂತ ಅವರು ಅಧ್ಯಯನಗಳು ಇರ್ತಾರೆ. ಆದರೆ ವೆಲ್ ಎಜುಕೇಟೆಡ್ ಇದ್ದಂಥವ್ರು, ತೆಳಗಿದ್ದಂಥವ್ರು ಏನು ಮಾಡ್ತಾರೆ, ಇದು ಕಡಿಮೆ ಪ್ರಮಾಣ ಇರೋದು. ಅಲ್ಲಿ ಇಲ್ಲ ಅಂತ ತೆಗೆದಾಕೋದಿಲ್ಲ, ಆ ಪ್ರಮಾಣ ಕಡಿಮೆ ಇರ್ತದೆ. ಯಾಕಂದ್ರೆ ಒಳ್ಳೆ ಚಲೋ ಯೂನಿವರ್ಸಿಟಿ ಒಳಸಿದ್ದು ಪ್ರೊಫೆಸರ್ ಮಾಡಿರೋದು ನಾವು ನೋಡಿದ್ದೀವಿ. ಆದರೆ ಎಲ್ಲೋ ಬಿರ್ತಾರೆ, ನಾವು ಒಂದು 100 ಮಂದಿ ಇಬ್ಬರು 3 ಮಂದಿ ಇರ್ತಾರೆ. ಉಳಿದವರು ಇಲ್ಲ ಅಂತಲ್ಲ, ಅವ್ರು ಅದನ್ನು ಆ ಶಿಕ್ಷಣದ ಮೂಲಕ ತಮಗದು ಹೆಸರು ಕೊಡ್ತಿರ್ತಾರೆ. ಇದು ಮಾಡಿದ್ರೆ ನನಗೆ ಈ ಶಿಕ್ಷೆ ಆಕೈತಿ, ಈ ತಪ್ಪು ಮಾಡಿದ್ರೆ ನನಗೆ ಈ ಶಿಕ್ಷೆ ಆಗ್ತದೆ ಅಂತ ಭಯ ಇರ್ತದೆ. ಅದಕ್ಕಾಗಿ ಅವ್ರು ತಪ್ಪು ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದು ತಿಳ್ಕೊಳ್ಳೋ ಅಂತ ಶಕ್ತಿ ಇರಬೇಕ್ರಿ ಮೇಡಮ್. ಹೌದು ಸರಿ. ಕೊನೆಯದಾಗಿ ಇದನ್ನ ತಡೆಗಟ್ಟಬೇಕಾದ್ರೆ ನಿಮ್ಮ ಪ್ರಕಾರ ಶಿಕ್ಷಣ ಒಂದೇ ದಾರಿ? ಅವಶ್ಯವಾಗಿ ಮೇನ್ ಅದು, ಅದು ಕಡಿಮೆ ಮಾಡ್ತದೆ. ಆದ್ರೆ ಎರಡಿಕೇಟ್ ಮಾಡ್ತದೆ ಅಂತ ಹೇಳ್ತಾ ಇಲ್ಲ, ಅದು ಕಡಿಮೆ ಮಾಡ್ತದೆ ನಿಶ್ಚಿತವಾಗಿ. ದೇರ್ ಇಸ್ ನೋ ಡೌಟ್. ವರ್ಷಕ್ಕೆ 35,000 ಜನರ ಪಾಪ ಹೆಣ್ಮಕ್ಳಿಗೆ ಏನು ನಡೀತಾ ಇದ್ದಾರೆ, ಇದು ಬಂದು ನಿಮ್ಗೆ 5,000-4,000 ಬಂದಿರ್ಬೋದು. ಪೂರ್ಣ ಜ್ಞಾನಿಗಳಾದ್ರೆ ಇದು ನಿಂತು ಹೋಗ್ಬೋದು ಖಂಡಿತ. ಅದೇ ಒಂದು ಆಶಯದ ಜೊತೆಗೆ ಇವತ್ತಿನ ಈ ಒಂದು ಚರ್ಚೆಯ ವಿಷಯದಲ್ಲಿ ಕೊನೆಯದಾಗಿ ಹೇಳಿದ್ದೇನು ಅಂತ ಅಂದ್ರೆ, ಶಿಕ್ಷಣ, ಶಿಕ್ಷಣದ ಮಹತ್ವ ಎಷ್ಟಿದೆ, ಜ್ಞಾನದ ಮಹತ್ವ ಎಷ್ಟಿದೆ, ಅದರಿಂದ ಸಮಾಜವನ್ನ ಯಾವ ರೀತಿ ಸುಧಾರಣೆ ಮಾಡಬಹುದು. ಕೇವಲ ಅತ್ಯಾಚಾರ ಅನ್ನೋದು ಅಷ್ಟೇ ಅಲ್ಲದೆ ಬೇರೆ ಬೇರೆ ಪಿಡುಗುಗಳನ್ನ ಸಹ ನಾವು ದೂರ ಇಡಬಹುದು ಅನ್ನುವಂಥದ್ದು ನಮ್ಮ ವಾದವಾಗಿದೆ. ಅದಕ್ಕೆ ವಾದಷ್ಟಲ್ಲ, ಇದನ್ನ ಇವತ್ತಿನ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಶಿಕ್ಷಣಕ್ಕಾಗಿ ಮೇನ್ ಪ್ರಿಫರೆನ್ಸ್ ಇಟ್ಟ ಎಲ್ಲ ಮಕ್ಕಳಿಗೆ ಫ್ರೀ ಹೈಯರ್ ಎಜುಕೇಶನ್ ಕೊಡುವಂತ ಮಾಡಿದ್ರೆ ಇವತ್ತಿನ ಅನೇಕ ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರದ ಅದ ಅಭಿವೃದ್ಧಿ ದೇಶ. ಇವತ್ತಿನ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ, ರೋಡ್ ಮಾಡೋದು, ಕುಡ್ಡ ಹಟ್ಟೋದು, ಮಾಡೋದು, ರೋಡ್ ಮಾಡಿಕೊಂಡ್ರೆ ಅಥವಾ ರೈಲ್ವೆ ಹಳಿ ಬಿಟ್ಟರೆ ಮತ್ತೆ ಮಾಡಿ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಮೀರಿದ್ದವು ಖಂಡಿತ. ಎಸ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ವೀಕ್ಷಕರೇ, ಇದು ಇವತ್ತಿನ ಚರ್ಚಾ ವಿಷಯ ಆಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಹೆಚ್ಚಾದರೆ ಅತ್ಯಾಚಾರಗಳು ಕಡಿಮೆ ಆಗುತ್ತೆ ಅನ್ನುವಂತಹ ವಾದವನ್ನು ನೀವು ಒಪ್ಕೊಳ್ತೀರಾ, ಅಥವಾ ಈ ಒಂದು ಪಾಯಿಂಟ್ ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮಗೆ ಅನಿಸುತ್ತೆ? ಖಂಡಿತವಾಗ್ಲೂ ಅದನ್ನು ಕಮೆಂಟ್ ಬಾಕ್ಸ್ಗಳಲ್ಲಿ ಬರೆದು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಹೇ ಸೀತಾರಾಮ್. ಇದು ಸತ್ಯದ ಕೈ ಕನ್ನಡಿ.